ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು. ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಧ್ವನಿ. ಮೆದುವಾಗಿರಬೇಕು, ಮಧುರವಾಗಿರಬೇಕು, ಮೃದುವಾಗಿರಬೇಕು, ಸ್ಪಷ್ಟವಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಅದರಲ್ಲೂ ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡೋಂಥವರು, ಟಿ ವಿ ಮಾಧ್ಯಮಗಳಲ್ಲಿ ನ್ಯೂಸ್ ರೀಡರ್ಸ್ ಆಗಿರ್ಬೋದು, ಅಥವಾ ಭಾಷಣಕಾರರಾಗಿರ್ಬೋದು, ಅಥವಾ ಟೀಚಿಂಗ್ ಪ್ರೊಫೆಷನಲ್ ಇರೋಂಥವರಾಗಿರ್ಬೋದು, ಲೆಕ್ಚರರ್ಸು, ಟೀಚರ್ಸು, ಇಂಥವರಿಗೆ ಧ್ವನಿ ಬಹಳ ಮುಖ್ಯ ಆಗ್ತದೆ. ಧ್ವನಿ ಸ್ಪಷ್ಟವಾಗಿರಬೇಕು, ಗಡಸಾಗಿರಬೇಕು, ಗಂಡು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಮೆದುವಾಗಿರಬೇಕು ಮತ್ತು ಮಧುರವಾಗಿರಬೇಕು. ನೋಡಿ, ಧ್ವನಿ ಎಷ್ಟು ಚಂದ ಇರ್ತದೆ ಅಷ್ಟು ಬೇಗ ನೀವು ಮಾತಾಡುವಂತಹ ಮಾತುಗಳು ಅವರಿಗೆ ನಾಟ್ತವೆ, ಮನಸ್ಸಿಗೆ ಮುಟ್ತವೆ, ಹೃದಯ ಸ್ಪರ್ಶ ಆಗ್ತವೆ. ಈ ರೀತಿ ನಿಮ್ಮ ಧ್ವನಿ ಕೆಡ್ದಂಗೆ ಚಂದವಾಗಿ, ಸುಂದರವಾಗಿ, ಇಂಪಾಗಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ವೀಕ್ಷಕರೇ? ಇದಕ್ಕೆ ಬೆಸ್ಟ್ ಅಂತಂದರೆ ಎಷ್ಟಿ ಮಧು ಚೂರ್ಣ ಅಂತ ಸಿಗ್ತದೆ, ಚೇಷ್ಟ ಮಧು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆ ಎಷ್ಟು ಮಧು ಚೂರ್ಣವನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತಂದುಬಿಟ್ಟು ಅದರ ಕಷಾಯವನ್ನು ಮಾಡಿ. ಹೆಂಗೆ ಮಾಡೋದು? ಎರಡು ಲೋಟ ನೀರಿಗೆ ಒಂದು ಚಮಚ ಎಷ್ಟು ಮಧು ಚೂರ್ಣವನ್ನು ಹಾಕಿ ಕುದಿಸಿ ಎರಡು ಲೋಟ ನೀರು ಒಂದು ಲೋಟಕ್ಕೆ ಹಿಂಗಬೇಕು. ಹಿಂಗಿದ ನಂತರ ಅದನ್ನು ಬಟ್ಟೆಯಿಂದ ಸೋಸಿ ಉಗುರಿಗೆ ಬೆಚ್ಚ ಹಾಗೆ ಆಗುವವರೆಗೂ ಅದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಆ ಕಷಾಯದಿಂದ ನೀವು ಗಾರ್ಗಲಿಂಗನ್ನು ಮಾಡಬೇಕು. ಅಂದು ಉಗಿಯೋದು ಬೆಳಗ್ಗೆ ಮತ್ತು ಸಾಯಂಕಾಲ. ಈ ರೀತಿ ಸತತವಾಗಿ 21 ದಿವಸ ಅಥವಾ ಜೀವನ ಪರ್ಯಂತ ಮಾಡಿದರೆ ಏನು ತೊಂದರೆ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ನೀವು ಬ್ರಷ್ ಮಾಡ್ತೀರಿ, ಸ್ನಾನ ಮಾಡ್ತೀರಿ, ಅದೇ ರೀತಿ ಈ ಒಂದು ಕವಳ ಅಂತ ಹೇಳ್ತಾರೆ, ಕವಳ ಸಂಸ್ಕೃತದಲ್ಲಿ ಕವಳ, ಈ ರೀತಿ ಗಾರ್ಗಲಿಂಗ್ ಮಾಡಲಿಕ್ಕೆ ಇದನ್ನು ಜೀವನ ಪರ್ಯಂತ ನೀವು ಮೇಂಟೈನ್ ಮಾಡ್ಕೊಂತ ಉದ್ಯಾದಲ್ಲಿ ಯಾವುದೇ ರೀತಿಯ ಧ್ವನಿಗೆ ಸಂಬಂಧಪಟ್ಟಿರೋಂತಹ ಸಮಸ್ಯೆಗಳು ಬರಲ್ಲ. ಡ್ರೈ ಕಾಫು, ಕೆಲವರು ಮಾತಾಡ್ಬೇಕಾರೆ ಅಂತಿರ್ತಾರೆ, ಇವು ಯಾವ ಸಮಸ್ಯೆನೂ ಇರಲ್ಲ. ಇದನ್ನು ಯಾರು ಬೇಕಾದರೂ ಬಳಕೆ ಮಾಡ್ಬೋದು. ಮಕ್ಕಳು 5 ವರ್ಷದ ನಂತರ ಬಳಕೆ ಮಾಡಿರಿ, ಯಾಕೆಂದರೆ ಅವರಿಗೆ ಗಾರ್ಗಲಿಂಗ್ ಅಂತ ಹೇಳಿಕೊಟ್ರೆ ಅದು ಹೇಳೋದು ಮಾಡೋಕ್ಕೆ ಬರಲ್ಲ, ನಿಧಾನವಾಗಿ ಅವರಿಗೆ ರೂಢಿಸ್ಬೇಕು, ಕೆಮ್ಮು ಬರೋಂತಹ ಸಾಧ್ಯತೆ. ವಯೋವೃದ್ಧರು ಕೂಡ ಬಳಕೆ ಮಾಡ್ಬೋದು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಧ್ವನಿಯ ಒಂದು ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ, ಧ್ವನಿ ಪೆಟ್ಟಿಗೆಗಳ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಬೇಕು. ಒಂದು ವೇಳೆ ಇದನ್ನು ಮಾಡಿಯೂ ಕೂಡ ನಿಮಗೆ ಅನುಕೂಲ ಆಗ್ತಾಯಿಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅವರು ಇದಕ್ಕೆ ಅಂತಲೇ ಹಲವಾರು ಔಷಧಿಗಳನ್ನು ಕೂಡ, ಲೇಪಗಳನ್ನು ಕೂಡ, ಅಥವಾ ಹಲವಾರು ಕಷಾಯಗಳನ್ನು ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಈ ರೀತಿ ನಿಮ್ಮ ಧ್ವನಿಯ ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.